हेलो एवरीवन, वेलकम टू नवरस मास ट्यूटोरियल्स 1.1 एक्सरसाइज क्वेश्चन नंबर 3। नोटी एट श्रीनगर टेम्परेचर वाज -5 डिग्री ऑन मंडे एंड देन इट ड्रॉप्ड बाय 2 डिग्री ऑन ट्यूसडे। व्हाट वाज द टेम्परेचर ऑफ श्रीनगर ऑन ट्यूसडे? ऑन वेडनेसडे इट रोज बाय 4 डिग्री सेल्सियस। व्हाट वाज द टेम्परेचर ऑन दिस डे अंत हेळिदारे। ओके, मंडे एष्टिदे नोडी, मंडे टेम्परेचर ಎಷ್ಟಿತ್ತು? -5 ಡಿಗ್ರಿ ಕೊಟ್ಟಿದ್ದಾರೆ, ಹೌದಾ? ಟೆಂಪರೇಚರ್ ವಾಸ್ -5 ಡಿಗ್ರಿ ಸೆಲ್ಸಿಯಸ್ ಆನ್ ಮಂಡೇ. ಓಕೆ, ದೆನ್ ಇಟ್ ಡ್ರಾಪ್ಡ್. ಡ್ರಾಪ್ಡ್ ಅಂದರೆ ಏನು? ಬೀಳೋದು, ಕಡಿಮೆ ಆಗೋದು, ಅದಕ್ಕೆ ಡ್ರಾಪ್ಡ್ ಅಂತ ಹೇಳ್ತೀವಿ. ಸೊ ದೆನ್ ಇಟ್ ಡ್ರಾಪ್ಡ್ ಬೈ 2 ಡಿಗ್ರಿ ಸೆಲ್ಸಿಯಸ್ ಆನ್ ಟ್ಯೂಸ್ಡೇ. ಓಕೆ, ಸೊ ವಾಟ್ ವಾಸ್ ದ ಟೆಂಪರೇಚರ್ ಅಂತ ಕೇಳಿದ್ದಾರೆ ಆನ್ ಟ್ಯೂಸ್ಡೇ ಅಂತ. ಸೊ ಏನು ಮಾಡಬೇಕು? ಟ್ಯೂಸ್ಡೇ ಟೆಂಪರೇಚರ್ ಎಷ್ಟಿದೆ? ಮಂಡೇ ಟೆಂಪರೇಚರ್ಗಿಂತ ಮೈನಸ್, ಡ್ರಾಪ್ಡ್ ಬೈ 2 ಡಿಗ್ರಿ ಅಂತ ಅರ್ಥ ಇದು. ಓಕೆ, ದೆನ್ ಮಂಡೇ ಟೆಂಪರೇಚರ್ ಎಷ್ಟಿತ್ತು? -5 ಡಿಗ್ರಿ. ಸೊ -2 ಮಾಡಬೇಕು. ಏನು ಬರುತ್ತೆ? 5 -5 -2 ಏನಾಗುತ್ತೆ? 2 ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು. ಸೊ -7 ಆಯಿತು. ಸೊ -7 ಡಿಗ್ರಿ ವಾಸ್ ಟ್ಯೂಸ್ಡೇಸ್ ಟೆಂಪರೇಚರ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರೆ, ಆನ್ ಟ್ಯೂಸ್ ವೆಡ್ನೆಸ್ಡೇ ಇಟ್ ರೋಸ್ ಬೈ 4 ಡಿಗ್ರಿ ಸೆಲ್ಸಿಯಸ್ ಅಂತ. ರೋಸ್ ಅಂದರೆ ಏನು? ರೈಸ್ ಅಂತ ಹೇಳ್ತೀವಲ್ಲ, ಏರ್ತು, ಹೆಚ್ಚಿಗೆ ಆಯಿತು ಅನ್ನೋದಕ್ಕೆ ನಾವು ರೈಸ್ ಅಂತ ಹೇಳ್ತೀವಿ. ರೋಸ್ ಅಂದರೆ ಪಾಸ್ಟ್ ಟೆನ್ಸ್ ಆಫ್ ರೈಸ್. ಓಕೆ, ಅಂದರೆ ಹೆಚ್ಚಾಗಿರೋದು. ಸೊ ಯಾವುದಕ್ಕಿಂತ ಹೆಚ್ಚಾಯಿತು? ಟ್ಯೂಸ್ಡೇಕ್ಕಿಂತ ಹೆಚ್ಚಾಯಿತು. ಮಂಡೇಕ್ಕಿಂತ ತೊಗೋಬಾರ್ದು ಈಗ ನಾವು. ಟ್ಯೂಸ್ಡೇಕ್ಕಿಂತ ಹೆಚ್ಚಾಯಿತು. ಎಷ್ಟು? 4 ಡಿಗ್ರಿ ಸೆಲ್ಸಿಯಸ್ ಅಂತ ಹೆಚ್ಚಾಯಿತು ಅಂತ ಅರ್ಥ. ದೆನ್ ವಾಟ್ ವಾಸ್ ದ ಟೆಂಪ್ರೇಚರ್ ಆನ್ ವೆಡ್ನೆಸ್ಡೇ ಅಂತ ಕೇಳಿದ್ದಾರೆ. ಓಕೆ, ಸೊ ಏನು ಮಾಡಬೇಕು? ವೆಡ್ನೆಸ್ಡೇಸ್ ಟೆಂಪ್ರೇಚರ್ ಏನು ಬರುತ್ತೆ? ಟ್ಯೂಸ್ಡೇಸ್ ಟೆಂಪ್ರೇಚರ್ ಪ್ಲಸ್ ಪ್ಲಸ್ 4 ಡಿಗ್ರಿ, ಹೌದಲ್ವಾ? ಸೊ ಟ್ಯೂಸ್ಡೇಸ್ ಟೆಂಪ್ರೇಚರ್ ಎಷ್ಟು ಬಂತು ನಮಗೆ? -7 + 4 ರೈಸ್ ಆಗಿದೆ ಅಲ್ವಾ. ಸೊ -7 + 4 1 + 1 - ಇದ್ರೆ ಮೈನಸ್ ಮಾಡಬೇಕು. 7 - 4 - 3 ಬರುತ್ತೆ. ಸೈನ್ ಯಾವುದು ಬರುತ್ತೆ? ಬಿಗ್ ನಂಬರ್ಗೆ ಯಾವುದಿದೆ ಅದೇ ಬರುತ್ತೆ. ಸೊ -3 ಡಿಗ್ರಿ ಸೆಲ್ಸಿಯಸ್ ವೆಡ್ನೆಸ್ಡೇಸ್ ಟೆಂಪರೇಚರ್. ಓಕೆ, ದಿಸ್ ವಾಸ್ ದ ಆನ್ಸರ್.